ಎಂಟರ್ಟೈನ್ಮೆಂಟ್ ಪ್ರೆಸೆಂಟ್ಸ್ ಡೈಲಿ ಮಿರರ್ಗೆ ಸ್ವಾಗತ. ನಾನು ನಮ್ರತಾ. ದೇಶದಲ್ಲಿ ತಲ್ಲಣ ಮೂಡಿಸಿದೆ ಷೇರು ಮಾರುಕಟ್ಟೆ ಭಾರಿ ಕುಸಿತ. ಹೂಡಿಕೆದಾರರಲ್ಲಿ ನಡುಕ ಹುಟ್ಟಿಸಿದೆ ಷೇರುಪೇಟೆ ರಕ್ತಪಾತ. ಪ್ಯಾರೆ ದೇಶವಾಸಿಗಳಿಗೆ ಇನ್ನೂ ತಟ್ಟುತ್ತಾ ಬಜೆಟ್ ಆಘಾತ. ಮತ್ತಷ್ಟು ಏರುತ್ತಾ ಪೆಟ್ರೋಲ್ ಡೀಸೆಲ್ ಅಗತ್ಯ ವಸ್ತುಗಳ ದರ. ಇದುವೇ ಹೊತ್ತಿನ ವಿಶೇಷ ಕರಡಿ ಕುಣಿತ. ಒಂದು ಕಾಲದಲ್ಲಿ ನಾಗಾಲೋಟದಲ್ಲಿದ್ದ ಮುಂಬೈ ಷೇರುಪೇಟೆ ಗೂಳಿ ಇದೀಗ ಮುಗ್ಗರಿಸಿ ಬಿದ್ದಿದೆ. ಏಕಾಏಕಿ ಷೇರುಪೇಟೆಯಲ್ಲಿ ಭಾರಿ ಕುಸಿತವಾಗಿದ್ದು ಇಡೀ ದೇಶದಲ್ಲಿ ತಲ್ಲಣ ಮೂಡಿಸಿದೆ. ಷೇರು ಮಾರುಕಟ್ಟೆಯಲ್ಲಿನ ಮಾರಣ ಹೋಮ ಹೂಡಿಕೆದಾರರಲ್ಲಿ ನಡುಕ ಹುಟ್ಟಿಸಿದೆ. ಷೇರುಪೇಟೆ ಕುಸಿತದಿಂದ ಆದ ನಷ್ಟ ಎಷ್ಟು ಗೊತ್ತಾ? ಅದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಿ. ಹಾಗಾದ್ರೆ ಸೆನ್ಸೆಕ್ಸ್ ನಿಫ್ಟಿ ಭಾರಿ ಕುಸಿತಕ್ಕೆ ಕಾರಣವೇನು? ಇದರಿಂದ ದೇಶದಲ್ಲಿ ಆಗೋ ಎಫೆಕ್ಟ್ ಆದರೂ ಎಂತಹದ್ದು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ದೇಶದಲ್ಲಿ ತಲ್ಲಣ ಮೂಡಿಸಿದೆ ಷೇರು ಮಾರುಕಟ್ಟೆ ಭಾರಿ ಕುಸಿತ. ಹೂಡಿಕೆದಾರರಲ್ಲಿ ನಡುಕ ಹುಟ್ಟಿಸಿದೆ ಷೇರುಪೇಟೆ ರಕ್ತಪಾತ. ಬ್ಯಾರೆ ದೇಶವಾಸಿಗಳೇ ಏನು ತಟ್ಟುತ್ತಾ ಬಜೆಟ್ ಆಘಾತ. ಮುಂಬೈ ಷೇರುಪೇಟೆ ಈ ಹೆಸರು ಕೇಳಿದ್ರೆ ಸಾಕು, ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುತ್ತೆ. ಏಕಂದ್ರೆ ಜಾಗತಿಕ ಮಟ್ಟದಲ್ಲಿ ಈ ಷೇರುಪೇಟೆ ತನ್ನದೇ ಆದ ಹೆಸರು ಮಾಡಿದೆ. ವಿಶ್ವದಲ್ಲಿ 12ನೇ ಅತಿ ದೊಡ್ಡ ಷೇರು ಮಾರುಕಟ್ಟೆ ಅನ್ನೋ ಖ್ಯಾತಿ ಮುಂಬೈ ಷೇರುಪೇಟೆಗಿದೆ. ಅದೆಷ್ಟೋ ದೊಡ್ಡ ದೊಡ್ಡ ಕಂಪನಿಗಳು ಮುಂಬೈ ಷೇರು ಮಾರ್ಕೆಟ್ನ ಲಿಸ್ಟ್ ನಲ್ಲಿವೆ. ಕೋಟ್ಯಾಂತರ ಹೂಡಿಕೆದಾರರು ಬಿಇಎಸ್ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಷೇರು ಖರೀದಿಸುತ್ತಾರೆ. ದಿನವೊಂದಕ್ಕೆ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತೆ. ದೊಡ್ಡ ಮಟ್ಟದಲ್ಲಿ ಹಣ ವಹಿವಾಟು ಷೇರು ಹೂಡಿಕೆ ಇಲ್ಲಿ ನಡೆಯುತ್ತೆ. ಅನ್ನೋದು ಗಾಳಿ ಗೋಪುರದಂತೆ ದಿನ ಬೆಳಗಾಗುವಷ್ಟರಲ್ಲಿ ದಿಢೀರ್ ಏರಿಳಿತ ಕಾಣುತ್ತೆ. ಒಮ್ಮೆ ಈ ಗೂಳಿ ನಾಗಲೋಟದಲ್ಲಿ ಓಡಿದ್ರೆ ಮತ್ತೊಮ್ಮೆ ಗೂಳಿ ಓಟಕ್ಕೆ ಬ್ರೇಕ್ ಬೀಳುತ್ತೆ. ಷೇರುಪೇಟೆ ವಹಿವಾಟು ಅನ್ನೋದೇ ಹಾಗೆ, ಏರಿಳಿತಗಳು ಇಲ್ಲಿ ಸಹಜ. ಆದ್ರೀಗ ಒಂದು ವಾರದಿಂದ ಮುಂಬೈ ಷೇರುಪೇಟೆಯಲ್ಲಿ ಭಾರಿ ತಲ್ಲಣ ಮೂಡಿಸಿದೆ. ಷೇರು ಮಾರುಕಟ್ಟೆ ಭಾರಿ ಕುಸಿತ ಕಾಣ್ತಾ ಇದೆ. ಅದು ಅಂತಿಂತ ಕುಸಿತ ಅಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಷ್ಟು ಇಳಿಮುಖವಾಗಿದೆ. ಷೇರುಪೇಟೆ ತಜ್ಞರು ಇದನ್ನ ಬ್ಲಡ್ ಬಾತ್ ಅಂತ ಕರೆಯುತ್ತಿದ್ದಾರೆ. ಈ ರಕ್ತಪಾತಕ್ಕೆ ಷೇರು ಹೂಡಿಕೆದಾರರು ತತ್ತರಿಸಿ ಹೋಗಿದ್ದಾರೆ. ಷೇರುಪೇಟೆಯಲ್ಲಿ ರಕ್ತಪಾತ, ಮಾರ್ಕೆಟ್ ಮಾರಣ ಹೋಮ. ಆರು ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದ ಸೆನ್ಸೆಕ್ಸ್ ನಿಫ್ಟಿ. ಹೌದು, ಭಾರತೀಯ ಷೇರು ಮಾರ್ಕೆಟ್ನಲ್ಲಿ ಭಾರಿ ಕೋಲಾಹಲ ಸೃಷ್ಟಿಯಾಗಿದ್ದು ಸೆನ್ಸೆಕ್ಸ್ ಮಂಗಳವಾರ ಭಾರಿ ಕುಸಿತ ಕಂಡಿದೆ. ಮಂಗಳವಾರ ವಹಿವಾಟು ಆರಂಭವಾಗ್ತಾ ಇದ್ದಂತೆ ಸೆನ್ಸೆಕ್ಸ್ನಲ್ಲಿ ರಕ್ತಪಾತವಾಗಿದ್ದು ಬರೋಬ್ಬರಿ 1213 ಅಂಕಗಳ ಕುಸಿತದೊಂದಿಗೆ 33,543.20 ಅಂಕಗಳಿಗೆ ಇಳಿಕೆಯಾಗಿತ್ತು. ಇದು ಆರು ವರ್ಷಗಳ ಹಿಂದಿನ ಕನಿಷ್ಠ ಕುಸಿತದ ಪ್ರಮಾಣವಾಗಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಆರಂಭಿಕ ವಹಿವಾಟಿನಲ್ಲಿ ಸೆನ್ಸೆಕ್ಸ್ ಬರೋಬ್ಬರಿ .49% ನಷ್ಟ ಅನುಭವಿಸಿದ್ದು ನಿಫ್ಟಿ ಕೂಡ 376 ಅಂಕಗಳ ಕುಸಿತ ಕಂಡು 24,773.5 ಅಂಕಗಳಿಗೆ ಇಳಿಕೆಯಾಗಿದೆ. ವಾರಗಳ ಗೂಳಿ ಓಟಕ್ಕೆ ಈಗಾಗಲೇ ತೆರೆ ಬಿದ್ದಿದ್ದು ಷೇರುಪೇಟೆಯಲ್ಲಿ ಈಗ ಕರಡಿ ಕುಣಿತ ಆರಂಭವಾಗಿದೆ. ಪರಿಣಾಮ ಷೇರುಪೇಟೆಯಲ್ಲಿ ಸೂಚ್ಯಾಂಕಗಳು ಇಳಿಮುಖ ಹಾದಿ ಹಿಡಿದಿವೆ. ಮುಂಬೈ ಷೇರುಪೇಟೆ ಸಂವೇದಿ ಸೂಚ್ಯಾಂಕವು ಸೋಮವಾರದ ವಹಿವಾಟಿನಲ್ಲಿ 310 ಅಂಶ ಇಳಿಕೆ ಕಂಡು 3 ವಾರಗಳ ಕನಿಷ್ಠ ಮಟ್ಟವಾದ 34,521 ಅಂಶಗಳಲ್ಲಿ ವಹಿವಾಟು ಅಂತ್ಯ ಕಂಡಿತ್ತು.
ಇನ್ನು ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಂಕ ನಿಫ್ಟಿ 94 ಅಂಶ ಇಳಿಕೆಯಾಗಿ 10,666 ಅಂಶಗಳಲ್ಲಿ ವಹಿವಾಟು ಅಂತ್ಯವಾಗಿತ್ತು. ಕುಸಿತಕ್ಕೆ ಕಾರಣವೇನು? ಕಳೆದ 6 ವರ್ಷಗಳಲ್ಲೇ ಷೇರುಪೇಟೆ ಭಾರಿ ಕುಸಿತ ಕಂಡಿದೆ. ಸೆನ್ಸೆಕ್ಸ್ 1,213 ಅಂಕಗಳ ಕುಸಿತ ಕಂಡು 33,543.20 ಅಂಕಗಳಿಗೆ ಇಳಿಕೆಯಾಗಿದೆ. ಇನ್ನು ನಿಫ್ಟಿ 376 ಅಂಕಗಳ ಕುಸಿತವಾಗಿದ್ದು 24,773.5 ಅಂಕಗಳಿಗೆ ಇಳಿಮುಖವಾಗಿದೆ. ಇದಕ್ಕೆ ಕಾರಣವೇನು ಅಂತ ನೋಡೋದಾದ್ರೆ, ಹೂಡಿಕೆದಾರರ ಉತ್ಸಾಹ ಅಡಗಿಸಿರುವ ಬಜೆಟ್ ನಿರ್ಧಾರಗಳು, ಜಾಗತಿಕ ಷೇರುಪೇಟೆಗಳಲ್ಲಿ ಮಾರಾಟದ ಒತ್ತಡದ ಕಾರಣಗಳು ಎದ್ದು ಕಾಣಿಸ್ತಿವೆ. ಜೊತೆಗೆ ಹೆಚ್ಚುತ್ತಾ ಇರುವ ಚಿಲ್ಲರೆ ಹಣದುಬ್ಬರದಿಂದಾಗಿ ಅಗತ್ಯ ವಸ್ತುಗಳ ದರ ಏರಿಕೆಯಾಗಿದೆ. ಈ ಮಧ್ಯೆ RBI ಬಡ್ಡಿದರ ಏರಿಕೆ ಮಾಡುವ ಸಾಧ್ಯತೆ ಇರೋದ್ರಿಂದ ಹೂಡಿಕೆದಾರರು ಭಾರಿ ಪ್ರಮಾಣದಲ್ಲಿ ಷೇರು ವಾಪಸ್ ಪಡೆದಿದ್ದಾರೆ. ಇದು ಷೇರು ಮಾರ್ಕೆಟ್ನಲ್ಲಿ ತಲ್ಲಣ ಮೂಡಿಸಿದೆ. ಹೌದು, ಭಾರತೀಯ ಷೇರು ಮಾರುಕಟ್ಟೆ ಭಾರಿ ಕುಸಿತಕ್ಕೆ ಮೊನ್ನೆಯಷ್ಟೇ ಮೋದಿ ಸರ್ಕಾರ ಮಂಡಿಸಿದ ಬಜೆಟ್ ನೇರ ಕಾರಣ ಅನ್ನೋದು ಆರ್ಥಿಕ ತಜ್ಞರ ಅಭಿಪ್ರಾಯ. ಯಾಕಂದ್ರೆ ಬಜೆಟ್ ಮಂಡಿಸಿದ ದಿನದಿಂದಲೂ ಕೂಡ ಮುಂಬೈ ಷೇರುಪೇಟೆ ಸೂಚ್ಯಂಕ ಇಳಿಮುಖ ಕಾಣ್ತಿದೆ. ಹೌದು, ಷೇರು ಮಾರುಕಟ್ಟೆಯಲ್ಲಿ ಬಜೆಟ್ ಆದ ನಂತರ ಆಘಾತ ಮುಂದುವರೆದಿದ್ದು ಸೋಮವಾರದಿಂದಲೇ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸಾರ್ವತ್ರಿಕ ಕುಸಿತ ಕಂಡಿವೆ. ಷೇರು ಮಾರ್ಕೆಟ್ನಲ್ಲಿ ದೀರ್ಘಾವಧಿ ಬಂಡವಾಳ ಹೂಡಿಕೆಯಿಂದ ಗಳಿಸಿದ ಲಾಭದ ಮೇಲೆ 10% ತೆರಿಗೆ ವಿಧಿಸಿರುವುದು ಮಾರುಕಟ್ಟೆ ಕುಸಿತಕ್ಕೆ ಕಾರಣ ಎನ್ನಲಾಗಿದೆ. ಇನ್ನೊಂದೆಡೆ ರೆಪೋ ದರವನ್ನ RBI ಹೆಚ್ಚಿಸುವ ಭೀತಿಯಿಂದ ಷೇರುದಾರರು ಎಚ್ಚರಿಕೆಯ ಹೆಜ್ಜೆ ಇರಿಸ್ತಾ ಇದ್ದಾರೆ. ಹೀಗಾಗಿ ಷೇರು ಮಾರ್ಕೆಟ್ನಲ್ಲಿ ಕರಡಿ ಕುಣಿತ ಹೆಚ್ಚಾಗಿದೆ. ಇಷ್ಟಕ್ಕೂ ಭಾರತೀಯ ಷೇರುಪೇಟೆ ಭಾರಿ ಕುಸಿತಕ್ಕೆ ವಿದೇಶಿಗಳ ಷೇರುಪೇಟೆಗಳೇ ಕಾರಣನ. ಇದರಿಂದ ಭಾರತದ ಷೇರು ಮಾರುಕಟ್ಟೆಗೆ ಆದ ನಷ್ಟ ಎಷ್ಟು ಅದನ್ನ ಹೇಳ್ತೀವಿ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ ಜೋರಾಗಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ದಾಖಲೆಯ ಇಳಿಮುಖದತ್ತ ದಾಪುಗಾಲಿಡ್ತಾ ಇದೆ. ಇದರಿಂದ ಹಿಂದೆಂದೂ ಕಾಣದ ಭಾರಿ ಕಷ್ಟಕ್ಕೆ ತುತ್ತಾಗಿದೆ ಭಾರತೀಯ ಷೇರುಪೇಟೆ. ಇದಕ್ಕೆ ನೇರ ಕಾರಣ ಮೋದಿ ಸರ್ಕಾರದ ಬಜೆಟ್ ಎಫೆಕ್ಟ್ ಒಂದ್ ಕಡೆಯಾದ್ರೆ, ಮತ್ತೊಂದು ವಿದೇಶಿಗಳ ಷೇರುಪೇಟೆಗಳು ಕೂಡ ಪ್ರಭಾವ ಬೀರ್ತಾ ಇದೆ. ಇಷ್ಟಕ್ಕೂ ಷೇರು ಮಾರುಕಟ್ಟೆ ಭಾರಿ ಕುಸಿತದಿಂದ ಆದ ನಷ್ಟ ಎಷ್ಟು ಗೊತ್ತಾ? ಇಲ್ಲಿದೆ ನೋಡಿ. ಷೇರುಪೇಟೆ ಭಾರಿ ಕುಸಿತ, ಹೂಡಿಕೆದಾರರಿಗೆ ತೀವ್ರ ಆಘಾತ. ಷೇರು ಮಾರುಕಟ್ಟೆ ಹೊಡೆತಕ್ಕೆ ಆದ ನಷ್ಟ ಎಷ್ಟು ಗೊತ್ತ? ಹೌದು, ಕಳೆದ ವಾರದಿಂದ ಭಾರತೀಯ ಷೇರು ಮಾರುಕಟ್ಟೆ ಗ್ರಹಗತಿ ಚೆನ್ನಾಗಿಲ್ಲ. ಸತತವಾಗಿ ಷೇರುಪೇಟೆ ಬೆಲೆಗಳು ಕುಸಿಯುತ್ತಲೇ ಇದ್ದು ಷೇರು ಹೂಡಿಕೆದಾರರು ತೀವ್ರ ಆಘಾತಗೊಂಡಿದ್ದಾರೆ. ಇದು ಇಡೀ ದೇಶದಲ್ಲಿ ಭಾರಿ ತಲ್ಲಣ ಮೂಡಿಸಿದೆ. ಇನ್ನು ಷೇರು ಮಾರುಕಟ್ಟೆ ಭಾರಿ ಕುಸಿತಕ್ಕೆ ಮೊನ್ನೆಯಷ್ಟೇ ಮೋದಿ ಸರ್ಕಾರ ಮಂಡಿಸಿದ ಬಜೆಟ್ ನೇರ ಕಾರಣ ಅನ್ನೋದು ಆರ್ಥಿಕ ತಜ್ಞರ ಅಭಿಪ್ರಾಯ. ಯಾಕಂದ್ರೆ ಬಜೆಟ್ ಮಂಡಿಸಿದ ದಿನದಿಂದಲೂ ಕೂಡ ಮುಂಬೈ ಷೇರುಪೇಟೆ ಸೂಚ್ಯಂಕ ಇಳಿಮುಖ ಕಾಣುತ್ತಲೇ ಇದೆ. ಇದು ಹೂಡಿಕೆದಾರರನ್ನ ನಿದ್ದೆಯಿಲ್ಲದಂತೆ ಮಾಡಿದೆ. ಲಕ್ಷಗಟ್ಟಲೆ ಹೂಡಿಕೆ ಮಾಡಿರೋರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಹಿಂದಿನ ವಾರಗಳಲ್ಲಿ ದಿನಕ್ಕೊಂದು ಹೊಸ ದಾಖಲೆ ಬರೆಯುತ್ತಾ ಅಚ್ಚರಿ ಮೂಡಿಸಿದ್ದ ಸಂವೇದಿ ಸೂಚ್ಯಂಕವು ಈಗ ಬಜೆಟ್ ಪ್ರಸ್ತಾವಕ್ಕೆ ಬೆದರಿ ಸತತ 6ನೇ ದಿನ ಕುಸಿತ ದಾಖಲಿಸಿದೆ. ಹೂಡಿಕೆದಾರರ ಸಂಪತ್ತು ಹಠಾತ್ತಾಗಿ ಕೋಟಿಗಟ್ಟಲೆ ನೀರುಪಾಲಾಗ್ತಿದೆ.
ವಿಶೇಷ ಅಂದ್ರೆ ಬಜೆಟ್ ಮಂಡನೆ ಬೆನ್ನಲ್ಲೇ ಪೇಟೆಯ ವಹಿವಾಟು 2.5 ವರ್ಷಗಳ ಬಳಿಕ ಭಾರಿ ಕುಸಿತ ಕಂಡಿತ್ತು. ಮುಂಬೈ ಷೇರುಪೇಟೆ ಸಂವೇದಿ ಸೂಚ್ಯಂಕ ಅಂದು 840 ಅಂಶ ಕುಸಿದು 35,067 ಅಂಶಗಳಲ್ಲಿ ವಹಿವಾಟು ಅಂತ್ಯ ಕಂಡಿತ್ತು. 2.5 ವರ್ಷಗಳಲ್ಲಿಯೇ ದಿನದ ವಹಿವಾಟಿನ ಗರಿಷ್ಠ ಕುಸಿತ ಇದಾಗಿತ್ತು. 2015 ಆಗಸ್ಟ್ 24 ಸೂಚ್ಯಂಕ 1,624 ಅಂಶಗಳಷ್ಟು ಭಾರಿ ಕುಸಿತ ಕಂಡಿತ್ತು. ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಂಕ ನಿಫ್ಟಿ 256 ಅಂಶ ಇಳಿಕೆ ಕಂಡು 10,761 ಅಂಶಗಳಲ್ಲಿ ವಹಿವಾಟು ಅಂತ್ಯವಾಗಿತ್ತು. ಷೇರುಪೇಟೆಗೆ ಬಜೆಟ್ A2. ಮೋದಿ ಸರ್ಕಾರ ಮಂಡಿಸಿರೋ ಬಜೆಟ್ನಲ್ಲಿ ಷೇರುಪೇಟೆಗೆ ಅನ್ವಯಿಸುವ ತೆರಿಗೆ ಪ್ರಸ್ತಾವ ಹೂಡಿಕೆದಾರರ ಉತ್ಸಾಹ ಉಡುಗಿಸಿವೆ. 18 ವರ್ಷಗಳ ಬಳಿಕ ಕೇಂದ್ರ ಸರ್ಕಾರ ಬಂಡವಾಳ ಗಳಿಕೆ ಮೇಲೆ ತೆರಿಗೆ ವಿಧಿಸಿದೆ. ಷೇರು ವಹಿವಾಟು ತೆರಿಗೆ ಅಂದ್ರೆ ಎಸ್ಟಿಟಿ ಉಳಿಸಿಕೊಂಡಿರೋದು ಪೇಟೆಯಲ್ಲಿ ತಲ್ಲಣ ಮೂಡಿಸಿದೆ. ಷೇರುಪೇಟೆಯಲ್ಲಿ ತೆರಿಗೆ ವಂಚನೆ ತಡೆಯುವ ಉದ್ದೇಶದಿಂದ ದೀರ್ಘಾವಧಿಯ ಬಂಡವಾಳ ಗಳಿಕೆ ಮೇಲೆ 10% ತೆರಿಗೆ ವಿಧಿಸಲಾಗಿದೆ. ಇನ್ನು 1 ಲಕ್ಷ ಮೊತ್ತವನ್ನ ಮೀರುವ ದೀರ್ಘಾವಧಿಯ ಬಂಡವಾಳ ಗಳಿಕೆಗೆ 10% ತೆರಿಗೆ ಪಾವತಿಸುವುದು ದೊಡ್ಡ ವಹಿವಾಟಿನ ಹೂಡಿಕೆದಾರರಿಗೆ ಒಪ್ಪಿಗೆಯಾಗಿಲ್ಲ. ಅಲ್ಲದೆ ಷೇರು ಸಂಬಂಧಿತ ಮ್ಯೂಚುವಲ್ ಫಂಡ್ಗಳ ವರಮಾನ ವಿತರಣೆಯ ಮೇಲೂ 10% ತೆರಿಗೆ ವಿಧಿಸಲಾಗಿದೆ. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ವಿತ್ತೀಯ ಕೊರತೆಯನ್ನ 3.2% ನಿಯಂತ್ರಿಸುವ ಅಂದಾಜು ಮಾಡಲಾಗಿತ್ತು. ಆದರೆ ಬಜೆಟ್ನಲ್ಲಿ ವಿತ್ತೀಯ ಕೊರತೆ ನಿಯಂತ್ರಣದ ಅಂದಾಜನ್ನ 3.2%-3.5% ಏರಿಕೆ ಮಾಡಿರುವುದು ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿದೆ. ಪರಿಣಾಮ ಷೇರು ಮಾರುಕಟ್ಟೆ ವಹಿವಾಟಿನಲ್ಲಿ 5 ಲಕ್ಷ ಕೋಟಿ ನಷ್ಟವಾಗಿದೆ ಅಂತ ವಿಶ್ಲೇಷಿಸಲಾಗಿದೆ. ಬಜೆಟ್ ಬೆನ್ನಲ್ಲೇ ಷೇರುಪೇಟೆಯಲ್ಲಿ ಭಾರಿ ಕುಸಿತ ಕಂಡ್ರೆ ಇದಕ್ಕೆ ಹಣಕಾಸು ಸಚಿವಾಲಯ ಸಮರ್ಥನೆ ಮಾಡಿಕೊಂಡಿದೆ. ಇದೊಂದು ಅಲ್ಪಾವಧಿ ವಿದ್ಯಮಾನವಾಗಿದೆ. ವಹಿವಾಟುದಾರರು ಆತಂಕ ಪಡಬೇಕಾಗಿಲ್ಲ. ದೇಶದ ಆರ್ಥಿಕ ವೃದ್ಧಿ ಅಖಂಡವಾಗಿದೆ ಅಂತ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಸುಭಾಷ್ ಚಂದ್ರ ಗರ್ಗ್ ಹೂಡಿಕೆದಾರರ ಆತಂಕ ಶಮನ ಮಾಡಲು ಮುಂದಾಗಿದ್ದಾರೆ. ಆದರೆ ಇದನ್ನ ಟೀಕಿಸಿರುವ ರಾಹುಲ್ ಗಾಂಧಿ ಕೇಂದ್ರದ ಬಜೆಟ್ ವಿರುದ್ಧ ಷೇರುಪೇಟೆಯ ಅವಿಶ್ವಾಸ ಮಂಡನೆ ಮಾಡಿದೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಅಂದ್ರೆ ಬಜೆಟ್ ದಿನವೇ ನರೇಂದ್ರ ಮೋದಿಯವರ ಬಜೆಟ್ಗೆ ಷೇರುಪೇಟೆಯು 800 ಅಂಶಗಳ ಅವಿಶ್ವಾಸ ಮಂಡನೆ ಮಾಡಿದೆ ಎಂದು ರಾಹುಲ್ ಟ್ವೀಟ್ ಮಾಡಿ ಕಾಲೆಳೆದಿದ್ರು. ಅಮೆರಿಕದಲ್ಲೂ ತಲ್ಲಣ ಮೂಡಿಸಿದೆ ಷೇರುಪೇಟೆ ಕುಸಿತ. ವಿದೇಶಿ ಷೇರು ಮಾರುಕಟ್ಟೆ ಕೊಟ್ಟಿದೆ ಭಾರತಕ್ಕೆ ಹೊಡೆತ. ಹೌದು, ಇತ್ತ ಭಾರತೀಯ ಷೇರು ಮಾರುಕಟ್ಟೆ ಬೆನ್ನಲ್ಲೇ ಅತ್ತ ಅಮೆರಿಕ ಷೇರುಪೇಟೆಯಲ್ಲೂ ಕೂಡ ಭಾರಿ ಪ್ರಮಾಣದ ಕುಸಿತ ಕಂಡುಬಂದಿದೆ. ಒಂದೇ ದಿನ ಅಮೆರಿಕ ಷೇರು ಮಾರುಕಟ್ಟೆ 1,000 ಅಂಕಗಳ ಕುಸಿತ ಕಂಡಿದೆ. ಕಳೆದ 2 ವಹಿವಾಟುಗಳಲ್ಲಿ ಅಮೆರಿಕ ಮಾರುಕಟ್ಟೆ ಬರೋಬ್ಬರಿ 2,100 ಅಂಕಗಳ ಕುಸಿತ ಕಂಡಿದ್ದು 8%-ನಷ್ಟ ಅನುಭವಿಸಿದೆ. ಸೋಮವಾರದ ವಹಿವಾಟಿನಲ್ಲಿ 500 ಅಂಕಗಳನ್ನು ಕಳೆದುಕೊಂಡಿದ್ದ ಸೂಚ್ಯಂಕ ಮಂಗಳವಾರ ಬರೋಬ್ಬರಿ 1,000 ಅಂಕಗಳ ಇಳಿಕೆ ಕಂಡಿದೆ. ಷೇರುಪೇಟೆಯ ನಷ್ಟಕ್ಕೆ ಅಮೆರಿಕ ಫೆಡರಲ್ ಬ್ಯಾಂಕ್ ಕೈಗೊಂಡಿದ್ದ ಇತ್ತೀಚೆಗಿನ ನಿಯಮಗಳೇ ಕಾರಣ ಎಂದು ಹೇಳಲಾಗ್ತಿದೆ. ಮುಂದಿನ 2 ದಿನಗಳ ಕಾಲ ಕುಸಿತ ಮುಂದುವರಿಯುವ ಸಾಧ್ಯತೆಯೂ ಇದೆ ಅಂತ ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಎಕನಾಮಿಕ್ಸ್ ಕ್ರೈಸಿಸ್ ಭಾರತದ ಮೇಲೂ ಬೀಳೋದು ಸಾಮಾನ್ಯ. ಅದರಂತೆ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಾದ ಭಾರಿ ಕುಸಿತ ಭಾರತೀಯ ಷೇರುಪೇಟೆ ಮೇಲೂ ಬಿದ್ದಿದೆ. ಮೊದಲೇ ಬಜೆಟ್ ಎಫೆಕ್ಟ್ಗೆ ತತ್ತರಿಸಿದ್ದ ನಮ್ಮ ಷೇರು ಮಾರುಕಟ್ಟೆಗೆ ಅಮೆರಿಕದ ಆರ್ಥಿಕ ಕುಸಿತವು ಭಾರಿ ಪೆಟ್ಟು ಕೊಟ್ಟಿದೆ. ಇನ್ನು ಅಮೆರಿಕ ಷೇರುಪೇಟೆ ಇತಿಹಾಸದಲ್ಲಿ ಕೊನೆಯ ಬಾರಿಗೆ ಅಂದ್ರೆ 2008 ಗರಿಷ್ಠ ಅಂಕಗಳ ಇಳಿಕೆಯಾಗಿತ್ತು. ಇದೀಗ ಅಂತಹದೇ ಕುಸಿತಕ್ಕೆ ಸಾಕ್ಷಿಯಾಗಿರುವ ಅಮೆರಿಕದ ಷೇರುಪೇಟೆ ನೇರವಾಗಿ ಭಾರತದ ಷೇರು ಮಾರುಕಟ್ಟೆ ಮೇಲೂ ಆಗ್ತಿದೆ.
ಮಾರುಕಟ್ಟೆಯಲ್ಲಿ ಭಾರಿ ಕುಸಿತವಾದರೆ ದೇಶಕ್ಕೇನು ನಷ್ಟ? ಜನಸಾಮಾನ್ಯರಿಗೆ ಆಗೋ ತೊಂದರೆಯಾದರೂ ಏನು? ಅದನ್ನ ಹೇಳ್ತೀವಿ ಮತ್ತೊಂದು ಸ್ಮಾಲ್ ಬ್ರೇಕ್ ನ ನಂತರ. ಏನೇ ಏರಿಳಿತವಾದರೂ ಭಾರಿ ಸುದ್ದಿಯಾಗಿತ್ತು. ಇದೀಗ ಭಾರತೀಯ ಷೇರುಪೇಟೆಯಲ್ಲಿ ಭಾರಿ ಕುಸಿತವಾಗಿದ್ದು ದೇಶದಲ್ಲಿ ಸಂಚಲನ ಮೂಡಿಸಿದೆ. ಹಾಗಾದರೆ ಷೇರುಪೇಟೆ ತಲ್ಲಣಗಳಿಂದ ಜನಸಾಮಾನ್ಯರಿಗೆ ಆಗೋ ತೊಂದರೆಯಾದರೂ ಏನು? ಜನರ ಅಗತ್ಯ ವಸ್ತುಗಳು ಇನ್ನಷ್ಟು ಗಗನಕ್ಕೇರುತ್ತಾವ? ಯಾವುದರ ಮೇಲೆ ಷೇರುಪೇಟೆ ಹೊಡೆತ ಬೀಳುತ್ತೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ. ಷೇರುಪೇಟೆ ಭಾರಿ ಕುಸಿತ ಜನಸಾಮಾನ್ಯನಿಗೂ ತಟ್ಟುತ್ತ. ಹೆಚ್ಚುತ್ತಲೇ ಇದೆ ತೈಲ ಬೆಲೆ, ಸುಡುತ್ತಿದೆ ಗ್ರಾಹಕನ ತಲೆ. ಹೌದು, ಕಳೆದ 6 ದಿನಗಳಿಂದ ನಿರಂತರವಾಗಿ ಷೇರುಪೇಟೆ ಕುಸಿತ ಕಾಣುತ್ತಲೇ ಇದೆ. ಮುಂಬೈ ಷೇರುಪೇಟೆಯ ಸೆನ್ಸೆಕ್ಸ್ ಸೂಚ್ಯಂಕ ಮಂಗಳವಾರದ ಆರಂಭಿಕ ವಹಿವಾಟಿನಲ್ಲಿ 1,274.35 ಅಂಕಗಳ ಭಾರಿ ಕುಸಿತಕ್ಕೆ ಗುರಿಯಾಗಿದೆ. ಕಳೆದ 5 ದಿನಗಳ ವಹಿವಾಟಿನಲ್ಲಿ ಸೆನ್ಸೆಕ್ಸ್ 1,526 ಅಂಕಗಳ ನಷ್ಟವನ್ನು ಅನುಭವಿಸಿದೆ. ಜನವರಿ ತಿಂಗಳೊಂದರಲ್ಲೇ ಸೆನ್ಸೆಕ್ಸ್ 2,200 ಅಂಕಗಳನ್ನು ಸಂಪಾದಿಸಿತು. ಆದ್ರೀಗ ಕಳೆದ ವಾರದಿಂದ ದಾಖಲೆಯ ಕುಸಿತಕ್ಕೆ ತುತ್ತಾಗಿದೆ. ಅಮೆರಿಕದ ವಾಲ್ಸ್ಟ್ರೀಟ್ ಪೇಟೆಯಲ್ಲಿ ಷೇರುಗಳ ದಾಖಲೆ ಕುಸಿತವನ್ನ ಅನುಸರಿಸಿ ಏಷ್ಯನ್ ಷೇರುಪೇಟೆಗಳು ಕುಸಿದಿದ್ದು ಅಂತೆಯೇ ಮುಂಬೈ ಷೇರುಪೇಟೆ ಕುಸಿತದ ಹಾದಿಯಲ್ಲಿ ಸಾಗ್ತಿದೆ. ಭಾರತೀಯ ಷೇರುಪೇಟೆ ತೀವ್ರ ಕುಸಿತಕ್ಕೆ ಈ ಬಾರಿಯ ಕೇಂದ್ರ ಸರ್ಕಾರದ ಬಜೆಟ್ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಕೇಂದ್ರ ಬಜೆಟ್ ವ್ಯತಿರಿಕ್ತ ಪರಿಣಾಮವೇ ಭಾರತೀಯ ಷೇರು ಮಾರುಕಟ್ಟೆ ತಲ್ಲಣಕ್ಕೆ ಕಾರಣ ಅಂತ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ಇಷ್ಟಕ್ಕೂ ಷೇರು ಮಾರುಕಟ್ಟೆ ಕುಸಿತದಿಂದ ಜನಸಾಮಾನ್ಯರಿಗೆ ಆಗೋ ತೊಂದರೆ ಏನು? ಷೇರು ಕುಸಿತದಿಂದ ಸಾಮಾನ್ಯ ಮಾರುಕಟ್ಟೆಗಳ ಮೇಲೆ ಪರಿಣಾಮ ಬೀರುತ್ತಾ ಅಂತ ನೋಡುವುದಾದರೆ ಹಲವು ವಿಚಾರಗಳು ತಿಳಿಯುತ್ತವೆ. ಮತ್ತಷ್ಟು ಏರುತ್ತಾ ಪೆಟ್ರೋಲ್ ಡೀಸೆಲ್ ಅಗತ್ಯ ವಸ್ತುಗಳ ಬೆಲೆ. ಪೆಟ್ರೋಲ್ ಡೀಸೆಲ್ ಅಂದ್ರೆ ಇತ್ತೀಚೆಗೆ ವಾಹನ ಸವಾರರು ಹೆದರುವಂತಾಗಿದೆ. ಹೌದು, ತೈಲ ಬೆಲೆ ಗಗನಕ್ಕೇರಿದ್ದು ಗ್ರಾಹಕರ ಜೇಬು ಸುಡುತ್ತಿದೆ. ಭಾರಿ ಚಳಿಯಲ್ಲೂ ದುಬಾರಿ ತೈಲ ಬೆಲೆ ದೇಶದೆಲ್ಲೆಡೆ ಭಾರಿ ಬಿಸಿ ಮುಟ್ಟಿಸಿದೆ. ಪೆಟ್ರೋಲ್ ಲೀಟರ್ಗೆ 75 ರೂಪಾಯಿ ಇದ್ರೆ ಡೀಸೆಲ್ 65 ರೂಪಾಯಿ ಇದೆ. ಇದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ 3 ವರ್ಷದಲ್ಲಿ ಅತ್ಯಧಿಕ ದರವಾಗಿದೆ. ಹೀಗಾಗಿ ವಾಹನ ಸವಾರರು ಬೇಸತ್ತು ಹೋಗಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಎಷ್ಟೇ ಇದ್ರೂ ನಮ್ಮಲ್ಲಿ ಮಾತ್ರ ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗುತ್ತಲೇ ಇದೆ. ಇಷ್ಟಾದರೂ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಕ್ರಮವೇನು? ತೈಲ ಬೆಲೆ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಅಬಕಾರಿ ಸುಂಕ ಇಳಿಸಬೇಕಾದ ಅನಿವಾರ್ಯದಲ್ಲಿದೆ. ಇನ್ನು 1 ಲೀಟರ್ ಪೆಟ್ರೋಲ್ ಮೇಲೆ ಕೇಂದ್ರ ಸರ್ಕಾರ ವಿಧಿಸುವ ಅಬಕಾರಿ ಸುಂಕ ಅಂದ್ರೆ 19.48 ರೂಪಾಯಿ ಆಗಿದ್ರೆ ಡೀಸೆಲ್ ಮೇಲೆ ವಿಧಿಸುವ ತೆರಿಗೆ 15.33 ರೂಪಾಯಿ ಆಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಸುಂಕ ಇಳಿಸಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಸುಮಾರು 3-4 ರೂಪಾಯಿ ಇಳಿಯುತ್ತೆ. 2014 ನವೆಂಬರ್ನಿಂದ 2016 ಜನವರಿ ಮಧ್ಯೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರವು 9 ಸಲ ಅಬಕಾರಿ ಸುಂಕ ಏರಿಕೆ ಮಾಡಿದೆ. ಆದರೆ ಈ ಅವಧಿಯಲ್ಲಿ ಒಂದೇ ಒಂದು ಸಲ ಮಾತ್ರ ಕಡಿತಗೊಳಿಸಿದೆ. ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಲೀಟರ್ಗೆ 2 ರೂಪಾಯಿ ಇಳಿಕೆ ಮಾಡಲಾಗಿತ್ತು.
ಮೊನ್ನೆಯಷ್ಟೇ ಬಜೆಟ್ ಮಂಡಿಸಿ ಚುನಾವಣೆ ಮೇಲೆ ಕಣ್ಣಿಟ್ಟಿರೋ ಮೋದಿ ಸರ್ಕಾರಕ್ಕೆ ಒಂದಾದ ಮೇಲೊಂದರಂತೆ ಕಷ್ಟಗಳು ಬಂದು ಬೀಳ್ತಿವೆ. ಒಂದ್ ಕಡೆ ನೋಟ್ ಬ್ಯಾನ್ ಮತ್ತು ಜಿಎಸ್ಟಿ ಏಟಿನಿಂದ ದೇಶದ ಜನರು ಇನ್ನೂ ಹೊರಬಂದಿಲ್ಲ. ಮತ್ತೊಂದ್ ಕಡೆ ಅಗತ್ಯ ವಸ್ತುಗಳ ಬೆಲೆಯೂ ಹೆಚ್ಚುತ್ತಲೇ ಇದೆ. ಇದರ ಮಧ್ಯೆ ತೈಲ ಬೆಲೆಯ ನಾಗಾಲೋಟ ಮುಂದುವರೆದಿದೆ. ಈ ನಡುವೆ ಬಜೆಟ್ ಎಫೆಕ್ಟ್ನಿಂದ ಷೇರುಪೇಟೆ ತತ್ತರಿಸಿ ಹೋಗಿದೆ. ಷೇರು ಮಾರುಕಟ್ಟೆ ದಿಢೀರ್ ಕುಸಿತಕ್ಕೆ ಬಜೆಟ್ ಅಂಶಗಳೇ ನೇರ ಕಾರಣ ಅಂತ ವಿಶ್ಲೇಷಿಸುತ್ತಿರೋದು ಮೋದಿ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಷೇರುಪೇಟೆ ತಲ್ಲಣ ಮೂಡಿಸಿದ್ರೆ ಇದರ ಬೆನ್ನಲ್ಲೇ ಜನಸಾಮಾನ್ಯರ ಅಗತ್ಯ ವಸ್ತುಗಳ ಬೆಲೆಯೂ ಮತ್ತಷ್ಟು ಗಗನಕ್ಕೇರುತ್ತಾ ಅನ್ನೋ ಆತಂಕ ಎಲ್ಲೆಡೆ ಮನೆ ಮಾಡಿದೆ. ಬಜೆಟ್ ಮಂಡಿಸಿದ ಫೆಬ್ರವರಿ 1 ಇದುವರೆಗೂ ಕೂಡ ಷೇರುಪೇಟೆ ಕುಸಿತಕ್ಕೆ ಸುಮಾರು 5 ಲಕ್ಷ ಕೋಟಿ ನಷ್ಟವಾಗಿದೆ ಅಂದ್ರೆ ಇನ್ನು ಬಜೆಟ್ ಎಫೆಕ್ಟ್ ಎಷ್ಟಿದೆ ಅನ್ನೋದು ಅರ್ಥವಾಗುತ್ತೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯನ ಬದುಕು ಕೂಡ ದುಸ್ತರವಾಗುವುದರಲ್ಲಿ ಡೌಟೇ ಇಲ್ಲ. ಒಟ್ನಲ್ಲಿ ಒಂದು ಕಾಲದಲ್ಲಿ ನಾಗಾಲೋಟದಲ್ಲಿದ್ದ ಮುಂಬೈ ಷೇರುಪೇಟೆ ಗೂಳಿ ಇದೀಗ ಮುಗ್ಗರಿಸಿ ಬಿದ್ದಿದೆ. ಏಕಾಏಕಿ ಷೇರುಪೇಟೆಯಲ್ಲಿ ಭಾರಿ ಕುಸಿತವಾಗಿದ್ದು ಇಡೀ ದೇಶದಲ್ಲಿ ತಲ್ಲಣ ಮೂಡಿಸಿದೆ. ಷೇರು ಮಾರುಕಟ್ಟೆಯಲ್ಲಿನ ಮಾರಣ ಹೋಮ ಹೂಡಿಕೆದಾರರಲ್ಲಿ ನಡುಕ ಹುಟ್ಟಿಸಿದೆ. ಮುಂದೇನಾಗುತ್ತೆ ಅನ್ನೋ ಆತಂಕ ಹೂಡಿಕೆದಾರರಲ್ಲಿ ಮೂಡಿಸಿದೆ. ಇದುವೇ ಹೊತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.